ಆರ್ಥಿಕ ರಾಷ್ಟ್ರೀಯ ಸಿದ್ಧಾಂತವನ್ನು ತಂದವರು ಅಥವಾ ಪ್ರತಿಪಾದಿಸಿದವರು ಯಾರು? ದಾದಾಬಾಯಿ ನವರೂಜಿಯವರು. ಆರ್ಥಿಕ ರಾಷ್ಟ್ರೀಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನವರೂಜಿಯವರು. ನೆಕ್ಸ್ಟ್, ಆರ್ಥಿಕತೆಯ ಅಭಿವೃದ್ಧಿಯು ಯಾವಾಗ ಟೇಕ್ ಆಫ್ ಅಂತರದಲ್ಲಿರುತ್ತದೆ? ಟೇಕ್ ಆಫ್ ಹಂತದಲ್ಲಿರುತ್ತೆ ಅಂದ ಯಾವ ಸ್ಟೇಜ್? ಟೇಕ್ ಆಫ್ ಸ್ಟೇಜಲ್ಲಿ ಇರುವಂತಹ ಪರಿಸ್ಥಿತಿ ಅಂದರೆ ನಿಶ್ಚಲವಾಗಿದ್ದಾಗ ಅದು ಟೇಕ್ ಆಫ್ ಸ್ಟೇಜಲ್ಲಿರುತ್ತೋ, ಅಥವಾ ಸ್ಥಿರವಾದ ಬೆಳವಣಿಗೆಯನ್ನು ಪ್ರಾರಂಭಿಸಿದಾಗ, ಸಿ ಉದಾರೀಕರಣಗೊಂಡಾಗ, ಡಿ ಗರಿಷ್ಠ ವಿದೇಶಿ ನೆರವು ಪಡೆಯುತ್ತಿದ್ದಾಗ. ಸರಿಯಾದ ಉತ್ತರ ಸ್ಥಿರವಾದ ಬೆಳವಣಿಗೆಯನ್ನು ಪ್ರಾರಂಭಿಸಿದಾಗ. ಆರ್ಥಿಕತೆಯ ಅಭಿವೃದ್ಧಿಯು ಸ್ಥಿರವಾದ ಬೆಳವಣಿಗೆಯನ್ನು ಪ್ರಾರಂಭಿಸಿದಾಗ ಟೇಕ್ ಆಫ್ ಹಂತದಲ್ಲಿರುತ್ತದೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಅಲ್ಪಸಂಖ್ಯಾ ಸ್ವಾಮ್ಯ ಓಲಿಗೋಪೋಲಿಯ ಮೂಲ ಲಕ್ಷಣ ಯಾವುದು? ಓಲಿಗೋಪೋಲಿ ಮೋಸ್ಟ್ ಇಂಪಾರ್ಟೆಂಟ್. ಓಲಿಗೋಪೋಲಿ ಅಂದರೆ ಕೆಲವು ಮಾರಾಟಗಾರರು ಒಬ್ಬ ಖರೀದಿಗಾರ. ಬಿ ನೋಡಿ, ಕೆಲವು ಮಾರಾಟಗಾರರು ಅನೇಕ ಖರೀದಿಗಾರರು, ಅಂದರೆ ಕೆಲವು ಮಾರಾಟಗಾರರು ಕೆಲವು ಖರೀದಿಗಾರರು, ಅಥವಾ ಅನೇಕ ಮಾರಾಟಗಾರರು ಕೆಲವು ಖರೀದಿದಾರರು. ಸರಿಯಾದ ಉತ್ತರ ಕೆಲವು ಮಾರಾಟಗಾರರು ಅನೇಕ ಖರೀದಿದಾರರು. ಸರಿಯಾದ ಉತ್ತರ ಕೆಲವು ಮಾರಾಟಗಾರರು ಅನೇಕ ಖರೀದಿದಾರರು, ಅಂದರೆ ಓಲಿಗೋಪೋಲಿ. ಇಲ್ಲಿ ಮಾರಾಟಗಾರರ ಸಂಖ್ಯೆ ಕಡಿಮೆ ಇರುತ್ತದೆ, ಖರೀದಿದಾರರ ಸಂಖ್ಯೆ ಜಾಸ್ತಿ ಇರುತ್ತೆ, ಅದನ್ನು ನಾವು ಓಲಿಗೋಪೋಲಿ ಎಂದು ಕರೆಯುತ್ತೇವೆ. ಮಾರಾಟಗಾರರಿಗಿಂತ ಖರೀದಿದಾರರು ಹೆಚ್ಚು ಇರುವಂಥದ್ದು ಓಲಿಗೋಪೋಲಿಯಲ್ಲಿ ನಾವು ಪ್ರಮುಖ ಒಂದು ಮೂಲ ಲಕ್ಷಣವನ್ನು ಕಾಣಬಹುದು. ನೆಕ್ಸ್ಟ್, ಆರ್ಥಿಕತೆಯಲ್ಲಿನ ಅಸಮತೋಲನವನ್ನು ಸರಿಪಡಿಸುವುದು ಯಾವ ಪಂಚವಾರ್ಷಿಕ ಯೋಜನೆಯ ಗುರಿಯಾಗಿದೆ? ಆರ್ಥಿಕತೆಯಲ್ಲಿನ ಅಸಮತೋಲನೆ, ಸರಿಯಾದ ಉತ್ತರ ಮೊದಲ ಪಂಚವಾರ್ಷಿಕ ಯೋಜನೆ. ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಆರ್ಥಿಕತೆಯ ಅಸಮತೋಲನ ಗುಣಪಡಿಸಲು ಒಂದು ಯೋಜನೆ ಹಾಕ್ಕೊಂಡ್ರು. ಇದು ಆಲ್ಮೋಸ್ಟ್ ಎಲ್ಲ ಕೃಷಿ ಯೋಜನೆಗೆ ಸಂಬಂಧಪಟ್ಟಂಥದ್ದು ಮೊದಲ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್, ಮಾನವ ಅಭಿವೃದ್ಧಿಯು ಎಲ್ಲ ಅಭಿವೃದ್ಧಿ ಪ್ರಯತ್ನಗಳ ಕೇಂದ್ರವೆಂದು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಗುರುತಿಸಲಾಗಿದೆ? ಮಾನವ ಅಭಿವೃದ್ಧಿ ಎಲ್ಲ ಅಭಿವೃದ್ಧಿಗಳ ಪ್ರಯತ್ನಗಳ ಕೇಂದ್ರ. ಸರಿಯಾದ ಉತ್ತರ ಎಂಟನೇ ಪಂಚವಾರ್ಷಿಕ ಯೋಜನೆ. ಈ ಎಂಟನೇ ಪಂಚವಾರ್ಷಿಕ ಯೋಜನೆಯನ್ನು ಮಾನವ ಅಭಿವೃದ್ಧಿಯು ಎಲ್ಲ ಅಭಿವೃದ್ಧಿ ಪ್ರಯತ್ನಗಳ ಕೇಂದ್ರ ಎಂದು ಗುರುತಿಸಲಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಯೋಜನೆಗಳು ಜೀವನ ಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ? ಸರಿಯಾದ ಉತ್ತರ ನಾಲ್ಕನೇ ಯೋಜನೆ. ಈ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯನ್ನು ಜೀವನ ಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಸ್ಥಳದಲ್ಲಿ 1774ರಲ್ಲಿ ಕಲ್ಲಿದ್ದಲು ಗಣಿಗಾರಿಕೆ ಪ್ರಾರಂಭವಾಯಿತು? ಕಲ್ಲಿದ್ದಲು ಗಣಿಗಾರಿಕೆ ಪ್ರಾರಂಭವಾಯಿತು 1774ರಲ್ಲಿ ಯಾವ ಪ್ರದೇಶದಲ್ಲಿ? ಸರಿಯಾದ ಉತ್ತರ ರಾಣಿಗಂಜ್. ಈ ರಾಣಿಗಂಜ್ನಲ್ಲಿ 1774ರಲ್ಲಿ ಒಂದು ಕಲ್ಲಿದ್ದಲಿನ ಗಣಿಗಾರಿಕೆ ಪ್ರಾರಂಭವಾಯಿತು. ನೆಕ್ಸ್ಟ್, ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತದಲ್ಲಿ ಕೋಕಿಂಗ್ ಕಲ್ಲಿದ್ದಲು ಮತ್ತು ಕೋಕಿಂಗ್ ಅಲ್ಲದ ಕಲ್ಲಿದ್ದಲು ಗಣಿಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು? ಸರಿಯಾದ ಉತ್ತರ 1972 ಮತ್ತು 1973 ಕ್ರಮವಾಗಿ, ಅಂದರೆ ಕೋಕಿಂಗ್ ಕಲ್ಲಿದ್ದಲನ್ನು 1972ರಲ್ಲಿ ಮತ್ತು ಕೋಕಿಂಗ್ ಅಲ್ಲದ ಕಲ್ಲಿದ್ದಲನ್ನು 1973ರಲ್ಲಿ ರಾಷ್ಟ್ರೀಕರಣಗೊಳಿಸಲಾಯಿತು. ಹತ್ತಿ ಜವಳಿ ಗಿರಣಿಗಳನ್ನು ಹೊಂದಿರುವ ಭಾರತೀಯ ರಾಜ್ಯ ಯಾವುದು? ಹತ್ತಿ ಜವಳಿಯನ್ನು ಹೊಂದಿರತಕ್ಕಂಥ ಭಾರತೀಯ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ ರಾಜ್ಯ. ನಾವು ಮಹಾರಾಷ್ಟ್ರ ರಾಜ್ಯದಲ್ಲಿ ಅತಿ ಹೆಚ್ಚು ಹತ್ತಿ ಜವಳಿ ಗಿರಣಿಗಳನ್ನು ನಾವು
ಕಾಣಬಹುದು ಕಾಟನ್ ಮಿಲ್ಸ್ಗಳನ್ನು ಕಾಣಬಹುದು. ಕಾಟನ್ ಮಿಲ್ಸ್ ಅತಿ ಹೆಚ್ಚು ಎಲ್ಲಿ? ಅದು ಮಹಾರಾಷ್ಟ್ರದಲ್ಲಿ. ನೆಕ್ಸ್ಟ್, ಸಣ್ಣ ಬಂದರುಗಳಾಗಿರ್ತಕ್ಕಂಥ ಈ ಕಾಕಿನಾಡು, ಮಚಿಲಿಪಟ್ಟಣಂ, ಭೀಮೋನಿಪಟ್ಟಣಂ ಮತ್ತು ಕೃಷ್ಣಪಟ್ಟಣಂ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿವೆ? ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಈ ಕಾಕಿನಾಡು, ಮಚಿಲಿಪಟ್ಟಣಂ, ಭೀಮುನಿಪಟ್ಟಣಂ ಮತ್ತು ಕೃಷ್ಣಪಟ್ಟಣಂ ಈ ಬಂದರುಗಳು ಆಂಧ್ರ ಪ್ರದೇಶದಲ್ಲಿ ನಾವು ಕಾಣಬಹುದು. ಮೊದಲ ಬಾರಿಗೆ ಭಾರತದ ಪ್ರಧಾನಮಂತ್ರಿಗಳು 20 ಅಂಶಗಳ ಆರ್ಥಿಕ ಕಾರ್ಯಕ್ರಮವನ್ನು ಯಾವಾಗ ಘೋಷಿಸಿದರು? ಯಾವಾಗ ಘೋಷಿಸಿದರು? 1975. 1975 ಭಾರತದ ಪ್ರೈಮ್ ಮಿನಿಸ್ಟರು 20 ಅಂಶಗಳನ್ನು ಒಳಗೊಂಡಿರತಕ್ಕಂಥ ಒಂದು ಆರ್ಥಿಕ ಕಾರ್ಯಕ್ರಮವನ್ನು ಘೋಷಿಸಿದರು. ನೆಕ್ಸ್ಟ್, ಕೆಳಗಿನ ಯಾವ ಯೋಜನೆಗಳು ಬಡತನವನ್ನು ಹೋಗಲಾಡಿಸುವುದು ಮತ್ತು ಸ್ವಾವಲಂಬನೆ ಸಾಧಿಸುವ ಗುರಿಯನ್ನು ಹೊಂದಿವೆ? ಸರಿಯಾದ ಉತ್ತರ 5ನೇ ಯೋಜನೆ. ಈ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬಡತನವನ್ನು ಹೋಗಲಾಡಿಸೋದು ಮತ್ತು ಸ್ವಾವಲಂಬನೆ ಸಾಧಿಸೋದು ಪ್ರಮುಖವಾದ ಗುರಿ. ಅದು 5ನೇ ಪಂಚವಾರ್ಷಿಕ ಯೋಜನೆ. ಆಲ್ಮೋಸ್ಟ್ 2ನೇ ಪಂಚವಾರ್ಷಿಕ ಯೋಜನೆ ಎಲ್ಲ ಕೈಗಾರಿಕೆಗಳಿಗೆ ಸಂಬಂಧಿಸಿದೆ. 1ನೇ ಪಂಚವಾರ್ಷಿಕ ಯೋಜನೆ ನಾವು ನೋಡ್ತಾ ಹೋದರೆ ಎಲ್ಲ ಕೃಷಿಗೆ ಸಂಬಂಧಪಟ್ಟಂತಹ ವಿಷಯಗಳು. ಹಾಗೆ 5ನೇ ಪಂಚವಾರ್ಷಿಕ ಯೋಜನೆಯು ಬಡತನವನ್ನು ಹೋಗಲಾಡಿಸುವುದು ಮತ್ತು ಸ್ವಾವಲಂಬನೆಯನ್ನು ಸಾಧಿಸುವುದು. ನೆಕ್ಸ್ಟ್, ಭಾರತದಲ್ಲಿ ಜನಗಣತಿಯನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ? ಸರಿಯಾದ ಉತ್ತರ 10 ವರ್ಷ. ಈಗ 2011 ಮಾಡಿದ್ದು, ನೆಕ್ಸ್ಟು 2021 ನಮ್ಮ ಭಾರತೀಯ ಜನಗಣತಿಯನ್ನು ಮಾಡಲಾಗುತ್ತದೆ. ಪ್ರತಿ 10 ವರ್ಷಗಳಿಗೊಮ್ಮೆ ನಮ್ಮ ಭಾರತದಲ್ಲಿ ಜನಗಣತಿಯನ್ನು ನಡೆಸಲಾಗುತ್ತದೆ. ನೆಕ್ಸ್ಟ್, ಟ್ರೈಸಿಮ್, TRYSEM, ಈ ಟ್ರೈಸಿಮ್ ಯೋಜನೆಯಡಿ ತರಬೇತಿ ಪಡೆಯಲು ಯಾವ ವಯಸ್ಸಿನವರು ಅರ್ಹರಾಗಿದ್ದಾರೆ? ಅಂದರೆ 18-35, 25-40, 18-50, 18-25. ಸರಿಯಾದ ಉತ್ತರ 18-35. ಅಂದರೆ 18 ಇಯರ್ಸ್, ಅಂದರೆ 18 ಕಡಿಮೆ ಇರೋಂಗಿಲ್ಲ, 18 ವರ್ಷದ ಮೇಲ್ಪಟ್ಟು ಮತ್ತು 35 ವರ್ಷಕ್ಕಿಂತ ಚಿಕ್ಕವರು ಈ ಟ್ರೈಸಿಮ್ ಯೋಜನೆಯಡಿ ತರಬೇತಿ ಪಡೆಯಲು ಅರ್ಹರಾಗಿದ್ದಾರೆ. ನೆಕ್ಸ್ಟು, ಭೌಗೋಳಿಕ ಪ್ರದೇಶದ ದೃಷ್ಟಿಯಿಂದ ಭಾರತವು ವಿಶ್ವದ 8ನೇ ಸ್ಥಾನವನ್ನು ಹೊಂದಿದೆ? ಭೌಗೋಳಿಕ ಪ್ರದೇಶ ಅಂದರೆ ಭೂಮಿಯನ್ನು ಹೊಂದಿರತಕ್ಕಂಥದ್ದು. ಸರಿಯಾದ ಉತ್ತರ 7th place. ಭೌಗೋಳಿಕ ಆಧಾರದ ಮೇಲೆ ನಮ್ಮ ಭಾರತವು 7ನೇ ಪ್ಲೇಸಲ್ಲಿದೆ. ಟೋಟಲ್ಲು ಒಂದು ಭೂಮಿಯಲ್ಲಿ ಶೇಕಡ 2.4 ನಮ್ಮ ಭಾರತವು ಆವರಿಸಿಕೊಂಡಿದೆ ಹಾಗೂ 7ನೇ ಸ್ಥಾನದಲ್ಲಿದೆ. ಜನಸಂಖ್ಯೆಯಲ್ಲಿ ಅಂತ ಹೇಳಿದರೆ ನಮ್ಮ ಭಾರತ ದೇಶವು 2ನೇ ಸ್ಥಾನದಲ್ಲಿದೆ. ಹಾಗಾದರೆ ಭೌಗೋಳಿಕ ಪ್ರದೇಶದಲ್ಲಿ ಮೊದಲು ಬರ್ತಕ್ಕಂಥದ್ದು ಅತಿ ಹೆಚ್ಚು ಅಂದರೆ ರಷ್ಯಾ, ಕೆನಡಾ, ಚೀನಾ, ಹೀಗೆ ಇವು ಭೌಗೋಳಿಕ ಸ್ಥಾನದಲ್ಲಿ ಅತಿ ಹೆಚ್ಚು ಪಾತ್ರವನ್ನು ವಹಿಸಿವೆ ಹಾಗೂ ಅತಿ ಹೆಚ್ಚು ವಿಸ್ತಾರವನ್ನು ಹೊಂದಿವೆ. ಮೊದಲು ರಷ್ಯಾ, ಕೆನಡಾ, ಚೀನಾ, ಭಾರತವು 7th ಪ್ಲೇಸ್ನಲ್ಲಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ದೇಶಗಳೊಂದಿಗೆ ಭಾರತ ತನ್ನ ಗಡಿಯನ್ನು ಹಂಚಿಕೊಂಡಿರುವುದಿಲ್ಲ? ನೋಡಿ, ಚೀನಾ, ತೈವಾನ್, ಬರ್ಮಾ ಅಂದರೆ ಈಗಿನ ಮಯನ್ಮಾರ್, ಭೂತಾನ್. ಸರಿಯಾದ ಉತ್ತರ ತೈವಾನ್. ತೈವಾನ್ ಜೊತೆಗೆ ನಮ್ಮ ಭಾರತವು ಯಾವುದೇ ಭೂಗಡಿ ಅಥವಾ ಜಲಗಡಿ ಯಾವ ಗಡಿಯನ್ನು ಹಂಚಿಕೊಂಡಿಲ್ಲ. ಚೀನಾ, ಬರ್ಮಾ ಅಥವಾ ಮಯನ್ಮಾರ್, ಭೂತಾನ್ ಈ ಮೂರು ರಾಷ್ಟ್ರಗಳೊಂದಿಗೆ ನಮ್ಮ ಭಾರತವು ಗಡಿಯನ್ನು ಹಂಚಿಕೊಂಡಿದೆ, ಭೂಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಯಾವುದು ಖಾರೀಫ್ ಬೆಳೆ? ನೋಡು, ಬಾರ್ಜ, ಗೋಧಿ, ಸಾಸಿವೆ, ಬಾರ್ಲಿ. ಸರಿಯಾದ ಉತ್ತರ ಬಾಜ್ರ.
ಬಾಜ್ರ ಇದು ಖಾರಿಫ್ ಬೆಳೆ. ಗೋಧಿ, ಸಾಸಿವೆ, ಬಾರ್ಲಿ ಈ ಮೂರು ಸಮೇತ ರಾಬಿ ಬೆಳೆಗಳು. ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಿಗೆ ಕೇಳಿದ್ದಾನೆ, ಈ ಕೆಳಗಿನಲ್ಲಿ ಯಾವುದು ರಾಬಿ ಬೆಳೆಯಲ್ಲ ಅಥವಾ ಈ ಕೆಳಗಿನಲ್ಲಿ ಯಾವುದು ರಾಬಿ ಬೆಳೆ, ನಾವು ನೋಡ್ಕೋಬೇಕು. ಗೋಧಿ, ಸಾಸಿವೆ, ಬಾರ್ಲಿ ಇವೆಲ್ಲವೂ ಸಮೇತ ರಾಬಿ ಬೆಳೆಗಳು. ಈ ಬಾಜ್ರಾ ಎನ್ನುವಂಥದ್ದು ಖಾರಿಫ್ ಬೆಳೆ. ಬಾಜ್ರಾ ಖಾರಿಫ್ ಬೆಳೆ. ಗೋಧಿ, ಸಾಸಿವೆ, ಬಾರ್ಲಿ ರಾಬಿ ಬೆಳೆಗಳು. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದು ರಾಬಿ ಬೆಳೆ? ನಾನು ಈಗಿನ ಜಸ್ಟ್ ಕೇಳಿದೆ, ನೋಡಿ ರಾಬಿ ಬೆಳೆ ಯಾವುದು ಅಂತ. ಅಕ್ಕಿ, ಜವರ್, ಹತ್ತಿ, ಬಟಾಣೆ. ಸರಿಯಾದ ಉತ್ತರ ಬಟಾಣೆ. ಬಟಾಣೆ ಇದು ರಾಬಿ ಬೆಳೆ. ಅಲ್ಲಿಗೆ ನೀವು ನೋಡ್ತಾ ಹೋದು, ಅದ್ರ ಜೊತೆಗೆ ಈ ಬಟಾಣಿನ ಸಮೇತ ಒಂದು ರಾಬಿ ಬೆಳೆ. ಹಾಗಾದರೆ ಇದು ಹತ್ತಿ, ಜವರು, ಅಕ್ಕಿ ಇವೆಲ್ಲ ಖಾರಿಫ್ ಬೆಳೆಗಳು. ಈ ಮೂರು ಸಮೇತ ಖಾರಿಫ್ ಬೆಳೆಗಳು. ಅಕ್ಕಿ, ಜೋವರ್, ಹತ್ತಿ, ಬಟಾಣೆ ರಾಬಿ ಬೆಳೆ. ನೆಕ್ಸ್ಟ್, ಶ್ವೇತಕ್ರಾಂತಿಯ ಪಿತಾಮಹ ಎಂದು ಕರೆಯಲ್ಪಡುವರು ಯಾರು? ಪ್ರೊಡಕ್ಷನ್ ಆಫ್ ಮಿಲ್ಕ್, ಇದನ್ನು ನಾವು ಪ್ರೊಡಕ್ಷನ್ ಆಫ್ ಮಿಲ್ಕ್ ಹಾಲು ಉತ್ಪಾದನೆ, ಇದು ಶ್ವೇತಕ್ರಾಂತಿಗೆ ಸಂಬಂಧಿಸಿದೆ, ವೈಟ್ ರೆವಲ್ಯೂಷನ್. ಹಾಗಾದರೆ ಈ ವೈಟ್ ರೆವಲ್ಯೂಷನ್ನ ಪಿತಾಮಹ ಯಾರು? ಫಾದರ್ ಆಫ್ ವೈಟ್ ರೆವಲ್ಯೂಷನ್, ಶ್ವೇತಕ್ರಾಂತಿಯ ಪಿತಾಮಹ. ಸರಿಯಾದ ಉತ್ತರ ವಿ ಕುರಿಯನ್, ಅಂದರೆ ವರ್ಗೀಸ್ ಕುರಿಯನ್. ಇವರು ಶ್ವೇತಕ್ರಾಂತಿಯ ಪಿತಾಮಹರು. ನೆಕ್ಸ್ಟ್, ದೇಶದ ಕೃಷಿ ಇರುವಿಕೆಯನ್ನು ಗಮನಾರ್ಹವಾಗಿ ಅಭಿವೃದ್ಧಿಪಡಿಸಿದ ಹಸಿರು ಕ್ರಾಂತಿಯ ಮುಖ್ಯ ವಾಸ್ತುಶಿಲ್ಪಿ ಯಾರು? ನೋಡಿ, ಎಂ ಎಸ್ ಸ್ವಾಮಿನಾಥನ್, ವಿ ಆರ್ ಕೃಷ ಅಯ್ಯರ್, ವಿ ಕುರಿಯನ್, ಜವಹರ್ಲಾಲ್ ನೆಹರು. ಸರಿಯಾದ ಉತ್ತರ ಎಂ ಎಸ್ ಸ್ವಾಮಿನಾಥನ್ರವರು. ದೇಶದ ಕೃಷಿಯ ಇಳುವರಿಯನ್ನು ಗಮನಾರ್ಹವಾಗಿ ಅಭಿವೃದ್ಧಿಪಡಿಸಿದಂತಹ ಹಸಿರು ಕ್ರಾಂತಿಯ ಮುಖ್ಯ ವಾಸ್ತುಶಿಲ್ಪಿ. ಅದಕ್ಕೋಸ್ಕರ ನಮ್ಮ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ನಾವು ಎಂ ಎಸ್ ಸ್ವಾಮಿನಾಥನನ್ನು ಕರೆಯುತ್ತೇವೆ. ಹಾಗೆಯೇ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಅಂದರೆ ಆತ ನಾರ್ಮನ್ ಬೋರ್ಲ್ಯಾಂಗ್. ಈ ಪ್ರಶ್ನೆಯನ್ನು ಕೇಳಿದರೆ ನಾರ್ಮನ್ ಬೋರ್ಲ್ಯಾಂಗ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂದರೆ ಎಂ ಎಸ್ ಸ್ವಾಮಿನಾಥನ್, ಹಾಗೆ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಅಂದರೆ ಆತ ನಾರ್ಮನ್ ಬೋರ್ಲ್ಯಾಂಗ್. ನೆಕ್ಸ್ಟ್, ಖನಿಜ ನಿಕ್ಷೇಪಗಳಿಗೆ ಹೆಸರುವಾಸಿಯಾದ ಛೋಟಾ ನಾಗ್ಪುರ ಪ್ರಸ್ಥಭೂಮಿ ಎಲ್ಲಿದೆ? ಅದು ಭಾಳ ಹಿಂಗೆ ರಾಜ್ಯಗಳಿಗೆ ಹರಡಿಕೊಂಡಿದೆ. ಪ್ರಮುಖವಾಗಿ ಆ ಛೋಟಾ ನಾಗ್ಪುರ ಪ್ರದೇಶ ಪ್ರಸ್ಥಭೂಮಿ ಎಲ್ಲಿದೆ ಅಂದರೆ ಅದು ಅತಿ ಹೆಚ್ಚಾಗಿ ಈ ಜಾರ್ಖಂಡ್ನಲ್ಲಿ ಈ ಛೋಟಾ ನಾಗ್ಪುರ ಪ್ರಸ್ಥಭೂಮಿಯು ಇದೆ. ಎಲ್ಲಿ? ಜಾರ್ಖಂಡ್. ನೆಕ್ಸ್ಟ್, ಮುಂಬೈ ಷೇರು ವಿನಿಮಯ ಕೇಂದ್ರ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, BSE ಅಂತ ಕರಿತೀವಿ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದರ ವಿನಿಮಯ ಕೇಂದ್ರವನ್ನು, ಈ BSEಯನ್ನು ಯಾವಾಗ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ 1875. 1875ರಲ್ಲಿ ನಾವು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಮುಂಬೈ ಷೇರು ವಿನಿಮಯವನ್ನು ಸ್ಥಾಪಿಸಲಾಯಿತು. ನೆಕ್ಸ್ಟ್, NSTL ಎಂಬ ಪದವು ಏನನ್ನು ಸೂಚಿಸುತ್ತದೆ? ಎಕ್ಸ್ಪ್ಯಾಂಡ್ NSTL. ಎರಡು ಮೂರು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆ ಬಹಳಷ್ಟು ರಿಪೀಟ್ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ನ್ಯಾಷನಲ್ ಸೆಕ್ಯುರಿಟಿ ಡೆಪಾಸಿಟರಿ ಲಿಮಿಟೆಡ್. ನ್ಯಾಷನಲ್ ಸೆಕ್ಯುರಿಟಿ ಡೆಪಾಸಿಟರಿ ಲಿಮಿಟೆಡ್. ನೆಕ್ಸ್ಟ್, ಗ್ರಾಮೀಣ ಪ್ರದೇಶದ ಬಡವರಿಗೆ ಸ್ವಯಂ ಉದ್ಯೋಗಿಯಾಗಲು ಸಹಾಯ ಮಾಡುವ ಉದ್ದೇಶದಿಂದ ಈ ಕೆಳಗಣಿಗಳಲ್ಲಿ ಯಾವುದನ್ನು ಪ್ರಾರಂಭವಾಯಿತು? ಅಂದರೆ ಗ್ರಾಮೀಣದಲ್ಲಿರ್ತಕ್ಕಂಥ ಬಡವರಿಗೆ ಅವರು ಸ್ವಯಂ ಕೆಲಸವನ್ನು ಮಾಡೋಕ್ಕೋಸ್ಕರ, ಉದ್ಯೋಗವನ್ನು ಮಾಡೋಕ್ಕೋಸ್ಕರ ಹೆಲ್ಪ್ ಮಾಡಲಾಯಿತು ಯಾವುದರ ಮೂಲಕ? ಅಂದರೆ DPAP, ಆಪ್ಷನ್ಸ್ ಎ ನೋಡಿ, DPAP, IRDP, ಟ್ರೈಸೆಮ್, DDP. ಸರಿಯಾದ ಉತ್ತರ ಟ್ರೈಸೆಮ್. ಗ್ರಾಮೀಣ ಪ್ರದೇಶದ ಬಡವರಿಗೆ ಸ್ವಯಂ ಉದ್ಯೋಗಿಯಾಗಲು ಸಹಾಯ ಮಾಡುವ ಉದ್ದೇಶದಿಂದ ಈ ಟ್ರೈಸೆಮ್ ಅನ್ನು ನಾವು ಪ್ರಾರಂಭಿಸಲಾಯಿತು, ಟ್ರೈಸೆಮ್. ನೆಕ್ಸ್ಟ್,
ಭಾರತೀಯ ಆರ್ಥಿಕತೆಯಲ್ಲಿ ಸಾರಿಗೆಯ ಪ್ರಮುಖ ಸಾಧನವೆಂದರೆ, ಸಾರಿಗೆಯಲ್ಲಿ ಬಳಸತಕ್ಕಂಥ ಪ್ರಮುಖ ಸಾಧನ ಯಾವುದು? ವಾಯುಮಾರ್ಗ, ರೈಲ್ವೆ ಮಾರ್ಗ, ಜಲಮಾರ್ಗ, ರಸ್ತೆ ಮಾರ್ಗ? ಸರಿಯಾದ ಉತ್ತರ ರೈಲ್ವೆ ಮಾರ್ಗ. ಅತಿ ಹೆಚ್ಚು ಪ್ರಯಾಣಿಕರನ್ನು ನಾವು ಸಾಗಿಸ್ತಾ ಹೋಗ್ತೀವಿ ಈ ರೈಲು ಮಾರ್ಗದಲ್ಲಿ. ನೆಕ್ಸ್ಟ್, ಭಾರತದಲ್ಲಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಸಾಲದ ಅಗತ್ಯಗಳನ್ನು ಈ ಕೆಳಗಿನ ಯಾವ ಸಂಸ್ಥೆಗಳು ನೋಡಿಕೊಳ್ತವೆ? ಅದು ಕೃಷಿ ಮತ್ತು ರೂರಲ್ ಡೆವಲಪ್ಮೆಂಟ್ ಬಗ್ಗೆ, ಅದಕ್ಕಿರ್ತಕ್ಕಂಥ ಸಾಲದ ಅಗತ್ಯತೆಗಳ ಬಗ್ಗೆ ನೋಡಿ. FCI, IDBI, ನಬಾರ್ಡ್, ICAR. ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲೇ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.